ಒಂದು ಲೇಖನ, ಲೇಖನದ ಹೆಸರು ಯಾರಿಗೂ ಪೂರ್ಣ ಬದುಕು ದಕ್ಕುವುದಿಲ್ಲ. ಈ ಶಬ್ದ ನಿಶಬ್ದದ ಜಗತ್ತಿನೊಳಗೆ ಅದೆಷ್ಟೊಂದು ಜನ ತಮ್ಮ ಬಾಳನ್ನು ಕಟ್ಟಿಕೊಳ್ಳಲು ಶ್ರಮ ಪಡುತ್ತಿರುತ್ತಾರೆ. ಈ ಜೀವನವೇ ವಿಸ್ಮಯದ ಬೆರಗಾಗಿದ್ದು ಈ ಬೆರಗಿನ ಬೆಡಗಿನ ಆಲಯದಲ್ಲಿ ಎಲ್ಲರೂ ಮಿಂದಬೇಕಾಗಿದೆ. ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಗಳಿಗೆಗೂ ಅದರದೇ ಆದ ನಿಲುವುಗಳು ಇರುತ್ತವೆ. ಆ ಗಳಿಗೆಗಳು ಕೊಡಮಾಡುವ ಪಠ್ಯ ನಮ್ಮ ಬದುಕಿನ ಲಯಗತಿಗಳನ್ನು ಬದಲಿಸಿಬಿಡುತ್ತದೆ. ಇಲ್ಲಿ ಪ್ರತಿಯೊಂದು ಗಳಿಗೆಗೂ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದೆ. ಹೋರಾಟವಿಲ್ಲದೆ ಶ್ರಮವಿಲ್ಲದೆ ಯಾವುದೂ ದೊರಕುತ್ತಿಲ್ಲ, ದೊರಕುವುದೂ ಇಲ್ಲ. ಒಬ್ಬೊಬ್ಬರ ಬದುಕು ಅವರವರ ಪರಿಸರದಿಂದ ನಿರ್ಮಾಣವಾಗಿದ್ದು ಭಿನ್ನತೆಯ ಆಗರವಾಗಿರುತ್ತದೆ. ಇಲ್ಲಿ ಪ್ರತಿಯೊಂದು ವಸ್ತು ವಿರುದ್ಧಾರ್ಥದಲ್ಲಿ ಮುಖಾಮುಖಿಯಾಗುತ್ತದೆ. ಅದೆಷ್ಟೊಂದು ಜನರು ತಮ್ಮ ಬಾಳಿನಲ್ಲಿ ನೆಮ್ಮದಿಯ ತಾಣಕ್ಕೆ ಹುಡುಕಾಟ ನಡೆಸುತ್ತಾ ಇರುತ್ತಾರೆ, ನಡೆಸಿದ್ದಾರೆ. ಒಂದು ಬೊಗಸೆ ಪ್ರೀತಿಗಾಗಿ ಇಡೀ ಜೀವಮಾನ ತೆಗೆದಿರುತ್ತಾರೆ ಆದರೆ ಪ್ರೀತಿ ಮರೀಚಿಕೆಯಾಗಿರುತ್ತದೆ. ಕೆಲವರು ಯಾವುದನ್ನು ಗಂಭೀರವಾಗಿ ಸ್ವೀಕರಿಸದಂತೆ ದಾಪುಗಾಲು ಹಾಕುತ್ತಿರುತ್ತಾರೆ. ದುಡಿಯುವ ವರ್ಗವಂತೂ ಶ್ರಮ ಪಡುತ್ತಲೇ ಬದುಕನ್ನು ಎದುರಾಗುತ್ತಿರುತ್ತಾರೆ. ಸ್ಥಿತಿವಂತರು ಯಾವುದಕ್ಕೂ ಸ್ಪಂದನೆ ಮಾಡದೆ ತಮ್ಮ ಬಳಿ ಇರುವ ಹಣವೇ ಮುಖ್ಯವೆಂದು ಠೇಂಕರಿಸುತ್ತಿದ್ದಾರೆ. ಇವರಿಗೆ ಯಾವುದೇ ತರಹದ ಕುತೂಹಲವಾಗಲಿ ಅಥವಾ ಬದುಕನ್ನು ಅರ್ಥ ಮಾಡುವುದಾಗಲಿ, ಇನ್ನೊಬ್ಬರ ದುಗುಡ ದುಮ್ಮಾನ ಅರಿಯುವುದಾಗಲಿ ಎಳ್ಳೆಷ್ಟು ವ್ಯವಧಾನ ಇರುವುದಿಲ್ಲ. ಆದರೆ ಬಹುಸಂಖ್ಯಾತರು ಶ್ರಮಜೀವಿಗಳಾಗಿದ್ದು ಶ್ರಮದ ಮೂಲಕವೇ ಬದುಕನ್ನು ಕಟ್ಟಿಕೊಡಲು ಹೆಣಗಾಡುತ್ತಿರುತ್ತಾರೆ. ಬದುಕಿನ ಪ್ರತಿ ಹಂತದಲ್ಲೂ ಜೀವಂತಿಕೆಯಿಂದ ಸವಾಲುಗಳಿಗೆ ಎದುರಾಗುತ್ತಿರುತ್ತಾರೆ. ಅವರಿಗೆ ಬರವಾಗಲಿ, ಪ್ರಕೃತಿಯ ವಿಕೋಪವಾಗಲಿ, ಭೂಕಂಪನವಾಗಲಿ ಅಥವಾ ಪ್ರಭುತ್ವದ ಆಟಾಟೋಪವಾಗಲಿ ಯಾವುದೂ ಕಂಗೆಡಿಸುವುದಿಲ್ಲ. ಅವರು ಪ್ರತಿದಿನ ಆಹಾರಕ್ಕಾಗಿ ಮಾತ್ರ ಚಿಂತಿಸುತ್ತಾ ಇರುತ್ತಾರೆ. ಬದುಕನ್ನು ಜತನವಾಗಿ ಕಟ್ಟಿಕೊಳ್ಳಬೇಕೆಂಬ ಮಹದಾಸೆಯಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಗುಳೆ ಹೋಗುತ್ತಾರೆ, ಅಲ್ಲೂ ಶ್ರಮ ಪಡುತ್ತಾರೆ. ಬದುಕಿನಲ್ಲಿ ಸಿಗುವ ಆ ಅನುಭವಗಳನ್ನು ಅನುಭವಿಸುತ್ತಾರೆ. ಅವರ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳು ಕೂಡುಕೊಳ್ಳುವಿಕೆಯ ಅನುಸಂಧಾನ ಒಂದು ಹೊಸ ಹುಟ್ಟಿನ ಅಸ್ಮಿತೆಯಾಗಿ ರೂಪಾಂತರ ಪಡೆದುಕೊಳ್ಳುತ್ತದೆ. ಈ ಹೋರಾಟದ ಗಳಿಗೆಗಳನ್ನು ಬದುಕನ್ನು ನೋಡುವ ಗ್ರಹಿಸುವ ಕಲೆ ಅವರ ಅನುಭವದ ತೆರೆದ ಪುಸ್ತಕವಾಗಿರುತ್ತದೆ. ಹಾಗಾಗಿ ಬದುಕಿಗೆ ಬಂದ ಸವಾಲುಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ಬದುಕಿನ ಪ್ರತಿಯೊಂದು ಸಂದರ್ಭಕ್ಕೂ ಸಿದ್ಧರಾಗುತ್ತಾರೆ. ಹಾಗಾಗಿ ಬದುಕನ್ನು ಅರ್ಥೈಸುವ, ವಿವರಿಸುವ ಸಾಧ್ಯತೆಗಳನ್ನು ಗಟ್ಟಿಯಾಗಿ ಪ್ರತಿಪಾದಿಸುತ್ತಾರೆ. ಬದುಕಿನ ಹೊಂಗನಸಿಗೆ, ಮೂಲಭೂತ ಕಾತುರದ ಪ್ರಜ್ಞೆಯ ಜೀವಂತಿಕೆಗೆ ಸದಾ ಹಾತೊರೆಯುತ್ತಿರುತ್ತಾರೆ. ಬದುಕು ಎಷ್ಟೆಲ್ಲ ಪಾಠ ಬರೆದರೂ ಬದುಕಿನ ಪೂರ್ಣತ್ವದ ನಡಿಗೆಯನ್ನು ದಾಖಲಿಸಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಬದುಕು ಒಂದು ಅಪೂರ್ಣವೇ, ಯಾರಿಗೂ ಪೂರ್ಣ ಬದುಕು ದಕ್ಕುವುದಿಲ್ಲ.